ಅವರು ಹೇಳ್ತಾರೆ ನೀವು ಸಾಧನೆ ಮಾಡದೇ ಇರೋದಕ್ಕೆ ಕೇಂದ್ರದ ಮೋದಿ ಅಮಿತ್ ಶಾ ನಡ್ಡಾ ಅವರು ಕರ್ಕೊಂಡು ಬರ್ತಾರೆ ಸಾಧನೆ ಮಾಡಿದ್ರೆ ನೀವು ಇದೆ ರಾಜ್ಯ ನಾಯಕ ಹೇಳ್ಕೊಳ್ಬೇಕಾಗಿತ್ತು ಮೋದಿ ನಡ್ಡಾ ಅವರು ಯಾಕೆ ಕರೆಸಬೇಕಾಗಿತ್ತು ಅಂತ ಅವರು ಹಂಗಾರೆ ಮುಂಚೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇಡೀ ದೇಶದಲ್ಲಿ ಬರ್ತಾ ಇದ್ರಲ್ಲ ಈ ಕಾಂಗ್ರೆಸ್ ನವರು ಏನು ಮಾಡಲಿಲ್ಲ ಅಂತ ಇಂದಿರಾ ಗಾಂಧಿ ಕರ್ಕೊಂಡು ಬರ್ತಿದ್ರಾ ಈ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇವರನ್ನೆಲ್ಲ ಪ್ರಿಯಾಂಕಾ ಗಾಂಧಿ ಅವರು ಉತ್ತರ ಪ್ರದೇಶ ಗುಜರಾತ್ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ರಲ್ಲ ಇವರೇನು ಕಡಿದು ಗುಡ್ಡೆ ಹಾಕಲಿಲ್ಲ ಕಾಂಗ್ರೆಸ್ ನವರು ಅಂತ ಕರ್ಕೊಂಡು ಹೋಗಿದ್ರಾ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ರಾಷ್ಟ್ರೀಯ ನಾಯಕರನ್ನ ಕರೆಸಂತ ಅವಕಾಶ ರಾಷ್ಟ್ರೀಯ ಪಕ್ಷಕ್ಕೆ ಮಾತ್ರ ಇರದು ನಮಗೆ ಫೇಸ್ ಇದೆ ಮೋದಿ ಅಮಿತ್ ಶಾ ನಡ್ಡಾ ಇಂತ ರಾಷ್ಟ್ರೀಯ ನಾಯಕರುಗಳು ಜನ ಮೆಚ್ಚಂತ ನಾಯಕರು ಬನ್ನಿ ಅವರದು ಮುಖ ತೋರಿಸಿದ್ರೆ ಜನ ಭಾರತೀಯ ಜನತಾ ಪಾರ್ಟಿ ಓಟ್ ಕೊಡ್ತಾರೆ ಅವರ ಕಂಡ್ರೆ ಗೌರವ ಇದೆ ಬರಿ ಕರ್ನಾಟಕ ಅಲ್ಲ ಬರಿ ಈ ದೇಶದಲ್ಲಲ್ಲ ಪ್ರಪಂಚದಲ್ಲೇ ವಿಶ್ವ ನಾಯಕ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನಾವು ಮೋದಿ ಅಮಿತ್ ಶಾ ನಡ್ಡಾ ಅಂತ ರಾಷ್ಟ್ರೀಯ ನಾಯಕರನ್ನ ಕರೆಸ್ತಾ ಇರಂತ ಉದ್ದೇಶ ಕೇಂದ್ರದಲ್ಲಿ ನಾವು ಏನೇನು ಮಾಡಿದೀವಿ ರಾಜ್ಯದಲ್ಲಿ ನಾವು ಏನೇನು ಮಾಡಿದೀವಿ ಅದನ್ನ ನಾವು ಹೇಳ್ಕೊಂಡು ಹೋಗ್ತಿದ್ವಿ ಈಗ ನಾಳೆಯಿಂದ ಹೊರಟಿದೀವಿ ನಾವು ನಾಲ್ಕು ತಂಡಗಳಲ್ಲಿ ಹೊರಟಿದೀವಿ ನಾಲ್ಕು ತಂಡದಲ್ಲಿ ಕೂಡ ರಾಜ್ಯ ನಾಯಕರುಗಳೇ ಹೋಗ್ತಾ ಇದೀವಿ ನಾವು ಹಂಗಂತ ತಕ್ಷಣ ಕೇಂದ್ರ ನಾಯಕರು ಕರೆಸಲೇಬಾರದು ಅಂತ ಅಂದ್ಕೊಂಡು ಒಂದು ಸಂವಿಧಾನದ ತಿದ್ದುಪಡಿ ಮಾಡಿಬಿಡಿ ಹಾಗಾದ್ರೆ ನಿಮ್ಮ ರಾಷ್ಟ್ರೀಯ ನಾಯಕರಿಗೆ ಮುಖ ನೋಡಿ ಜನ ಓಟ್ ಕೊಡಲ್ಲ ಉತ್ತರ ಪ್ರದೇಶದಲ್ಲಿ ಒಂದು ಸೀಟ್ ಗೆಲ್ದೇನೆ ಒಂದು ನಾಲ್ಕು ಐದು ಕಡೆ ಡಿಪಾಸಿಟ್ ತಗೊಂಡು ಎಲ್ಲ ಕಡೆ ಡಿಪಾಸಿಟ್ ಕಳ್ಕೊಂಡ್ರಿ ಅದೇ ಸೋನಿಯಾ ಗಾಂಧಿ ಅದೇ ರಾಹುಲ್ ಗಾಂಧಿ ಕರ್ಕೊಂಡು ಹೋಗಿದ್ದಿ ತಾನೇ ಅದಕ್ಕೋಸ್ಕರ ಹೇಳ್ತಿರೋದು ನಮ್ಮ ರಾಷ್ಟ್ರೀಯ ನಾಯಕರುಗಳು ಮುಖ ನೋಡಿದ್ರೆ ಅವರಿಗೆ ಅನ್ಸುತ್ತೆ ಇದು ದೇಶದ ಭವಿಷ್ಯದ ನಾಯಕರುಗಳು ಇವರು ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಸ್ವತಂತ್ರ ಬಂದಾಗಿಂದ ಇಷ್ಟು ವರ್ಷ ಕಾಂಗ್ರೆಸ್ ಮಾಡಿದ್ರಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡಿದೆ ಇದು ಜನರಲ್ಲಿ ವಿಶ್ವಾಸ ಬಂದಿದೆ ಹಾಗಾಗಿ ಆ ನಾಯಕರನ್ನ ನಾವು ಕರ್ಕೊಂಡು ಹೋಗ್ತಿದ್ವಿ ನೀವೇನ ಇನ್ನು ಅವ್ರನ್ನ ಈಗ ಈ ಭಾರತ ಜೋಡೋ ಆಯ್ತು ಮತ್ತೆ ಕರೆಸಿ ರಾಹುಲ್ ಗಾಂಧಿ ಕರೆಸಿ ಸೋನಿಯಾ ಗಾಂಧಿ ಕರೆಸಿ ಪ್ರಿಯಾಂಕಾ ಗಾಂಧಿ ಕರೆಸಿ ವಾದ್ರಾ ಕರೆಸಿ ಯಾರು ಬೇಕು ನಿಮಗೆ ಸಮಾಧಾನ ಆಯ್ತು ಎಲ್ಲರೂ ಕರೆಸಿ ನಾವು ಬೇಡ ಅನ್ನಲ್ಲ